ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತದ ಕೋವ್ಯಾಕ್ಸಿನ್ಗೆ ಬ್ರಿಟನ್, ಹಾಂಗ್ಕಾಂಗ್ ಮಾನ್ಯತೆ ನೀಡಿವೆ. ಭಾರತದಲ್ಲಿ ತಯಾರಾಗುವ ಕೋವ್ಯಾಕ್ಸಿನ್ ಲಸಿಕೆಯನ್ನು ಮಾನ್ಯತೆ ಹೊಂದಿದ ಕೋವಿಡ್ ಲಸಿಕೆಗಳ ಪಟ್ಟಿಗೆ ಸೇರ್ಪಡೆಗೊಳಿಸುವುದಾಗಿ ಬ್ರಿಟನ್ ಮತ್ತು ಹಾಂಗ್ಕಾಂಗ್ ಸರ್ಕಾರಗಳು ಹೇಳಿವೆ. ಅಲ್ಲದೆ ಭಾರತ್ ಬಯೋಟೆಕ್ ತಯಾರಿಸಿರೋ ಕೋವ್ಯಾಕ್ಸಿನ್ ಲಸಿಕೆಯ ಎರಡು ಡೋಸ್ ಪಡೆದು ಬ್ರಿಟನ್ಗೆ ತೆರಳಿದ ಪ್ರಯಾಣಿಕರು ಇನ್ಮುಂದೆ ಐಸೋಲೇಷನ್ಗೆ ಒಳಗಾಗಬೇಕಾದ ಅಗತ್ಯವಿಲ್ಲ ಅಂತ ಭಾರತದ ಬ್ರಿಟಿಷ್ ಹೈ ಕಮಿಷನರ್ ಅಲೆಕ್ಸ್ ಎಲಿಸ್ ಹೇಳಿದ್ದಾರೆ. ಇನ್ನು ಬ್ರಿಟನ್ ಬೆನ್ನಲ್ಲೇ ಹಾಂಗ್ಕಾಂಗ್ ಸರ್ಕಾರ ಕೂಡ ಕೋವ್ಯಾಕ್ಸಿನ್ ಲಸಿಕೆಗೆ ಮಾನ್ಯತೆ ನೀಡಿ ಆದೇಶ ಹೊರಡಿಸಿದೆ. ಚಿಕ್ಕಬಳ್ಳಾಪುರದ ಜಿಲ್ಲೆಯ ಮೆಟ್ಟಹಳ್ಳಿ ಸುತ್ತಮುತ್ತ ಭೂಮಿ ಕಂಪಿಸಿದ ಅನುಭವವಾಗಿದ್ದು ಜನ ಆತಂಕಗೊಂಡಿದ್ದಾರೆ. ನಿನ್ನೆ ರಾತ್ರಿ ಮತ್ತು ಮುಂಜಾನೆ 4 ಗಂಟೆ ಸುಮಾರಿಗೆ ಎರಡು ಬಾರಿ ಭೂಮಿ ಕಂಪಿಸಿದೆಯಂತೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಚಿಂತಾಮಣಿ ತಹಶೀಲ್ದಾರ್ ಹನುಮಂತರಾಯಪ್ಪ ಪರಿಶೀಲನೆ ನಡೆಸಿದ್ದಾರೆ. ಜನ ಆತಂಕಗೊಂಡಿರೋದ್ರಿಂದ ಊರಲ್ಲಿ ತಮಟೆ ಹೊಡೆದು ಸಾರುವ ಮೂಲಕ ಧೈರ್ಯ ತುಂಬಲಾಗ್ತಾ ಇದೆ. ಇನ್ನು ಕಲಬುರಗಿ ಜಿಲ್ಲೆಯ ಗಡಿಕೇಶ್ವರ ಗ್ರಾಮದಲ್ಲಿ ಮತ್ತೆ ಭೂಮಿಯಿಂದ ಸದ್ದು ಕೇಳಿಸಿದೆ. ಬೆಳಗ್ಗೆ 9:55 ಸುಮಾರಿಗೆ ಎರಡು ಬಾರಿ ಸದ್ದು ಕೇಳಿಸಿದೆ. ಬೆಂಗಳೂರಲ್ಲಿ ಹಾಡ ಹಗಲೇ ದುಷ್ಕರ್ಮಿಗಳು ದರೋಡೆ ಯತ್ನಿಸಿದ್ದಾರೆ. ಮೈಸೂರು ರಸ್ತೆಯ ಪೆಟ್ರೋಲ್ ಬಂಕ್ ಬಳಿ ಬಂದಿದ್ದ ದರೋಡೆಕೋರ ಅಡ್ರೆಸ್ ಕೇಳೋ ನೆಪದಲ್ಲಿ ಬಂಕ್ ಸಿಬ್ಬಂದಿಯ ಹಣದ ಬ್ಯಾಗ್ ಮೇಲೆ ಕಣ್ಣು ಹಾಕಿದ್ದಾನೆ. ಚಾಕು ತೋರಿಸಿ ಬ್ಯಾಗ್ ಹಿಡಿದು ಎಳೆದಾಡಿದ್ದಾನೆ. ಆಗ ಅಲ್ಲೇ ಇದ್ದ ಸ್ಥಳೀಯರು ಕಲ್ಲಲ್ಲಿ ಹೊಡೆದು ಓಡಿಸಿದ್ದಾರೆ. ಬೆಂಗಳೂರಿನ ಕಡಲೆಕಾಯಿ ಪರಿಷೆಗೆ ಬಿಬಿಎಂಪಿ ಅನುಮತಿ ನೀಡಿದೆ. ಸಾಂಪ್ರದಾಯಿಕವಾಗಿ ಪರಿಷೆ ನಡೆಸಲು ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಬಸವನಗುಡಿಯ ದೊಡ್ಡ ಗಣೇಶ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸದ ಕೊನೆಯ ಸೋಮವಾರ ಜಾತ್ರೆ ನಡೆಯಲಿದೆ. ಕೊರೋನಾ ನಿಯಮಾವಳಿ ಗಮನದಲ್ಲಿ ಇಟ್ಟುಕೊಂಡೇ ಜಾತ್ರೆ ನಡೆಸಲು ಬಿಬಿಎಂಪಿ ಸಮ್ಮತಿ ಸೂಚಿಸಿದೆ. ಕಾಂಗ್ರೆಸ್ ಶಾಸಕಿ ಅಂಗಡಿ ಅಂಜಲಿ ನಿಂಬಾಳ್ಕರ್ ಎತ್ತಿನ ಬಂಡಿ ಏರಿ ಸವಾರಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದ ಕಾಂಜಳೆ ಗ್ರಾಮದಲ್ಲಿ ಎತ್ತಿನ ಬಂಡಿ ಓಡಿಸುವ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಹೀಗಾಗಿ ಬಂಡಿ ಏರಿ ನಿಂಬಾಳ್ಕರ್ ಸ್ಪರ್ಧೆಗೆ ಚಾಲನೆ ಕೊಟ್ಟರು. ಇನ್ನುಳಿದ ಸುದ್ದಿಗಳನ್ನ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ನೋಡೋಣ. ತಮಿಳುನಾಡಲ್ಲಿ ಬಿಟ್ಟು ಬಿಡದೆ ಧಾರಾಕಾರ ಮಳೆಗೆ ಜನರು ತತ್ತರಿಸಿ ಹೋಗಿದ್ದಾರೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದ್ದು 8 ಮಂದಿ ಸಾವನ್ನಪ್ಪಿದ್ದಾರೆ. ಮುಂದಿನ 5 ದಿನಗಳ ಕಾಲ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆಯನ್ನು ಕೊಟ್ಟಿದೆ. ಹೀಗಾಗಿ ತಮಿಳುನಾಡಿನ 9 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಪಿಂಕ್ ಬಾಲ್ ಟೆಸ್ಟ್ ಪ್ರತಿಪಾದಕ 58 ವರ್ಷದ ಬ್ರೌಡ್ ಶಾ ನಿಧನರಾಗಿದ್ದಾರೆ. 1980ರಲ್ಲಿ ಬ್ರೌಡ್ ಶಾ ಆಸ್ಟ್ರೇಲಿಯಾದ ಟಾಸ್ಮೇನಿಯಾ ತಂಡದಲ್ಲಿ ಪ್ರಥಮ ದರ್ಜೆ ಕ್ರಿಕೆಟ್ ಆಡಿದ್ರು. ನಂತರ ಅವರು ಇಂಗ್ಲೆಂಡ್ಗೆ ತೆರಳಿದ್ರು. 2006ರಲ್ಲಿ ಎಂಸಿಸಿಗೆ ಪ್ರಥಮ ಬ್ರಿಟಿಷೇತರ ಸಿಇಒ ಆಗಿ ನೇಮಕವಾಗಿದ್ರು. ಹೊನಲು ಬೆಳಕಿನ ಟೆಸ್ಟ್ ಕ್ರಿಕೆಟ್ ಆರಂಭಕ್ಕೆ ಬ್ರಾಡ್ ಶಾ ಶ್ರಮಿಸಿ ಯಶಸ್ವಿಯಾಗಿದ್ರು. 2015ರಲ್ಲಿ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ನಡುವಣ ಅಡಿಲೇಡ್ ಪಿಂಕ್ ಬಾಲ್ ಟೆಸ್ಟ್ ನಡೆಯಿತು. ಇದಕ್ಕೆ ಬ್ರಾಡ್ ಶಾ ಕಾರ್ಯಕರ್ತರಾಗಿದ್ದರು. ಬಾಲಿವುಡ್ ನಟ ಶಾರುಖ್ ಖಾನ್ ಮತ್ತೆ ಪಠಾಣ್ ಚಿತ್ರ ಶೂಟಿಂಗ್ಗೆ ಸಜ್ಜಾಗಿದ್ದಾರೆ. ಪಠಾಣ್ ಚಿತ್ರೀಕರಣಕ್ಕಾಗಿ ಮುಂದಿನ ತಿಂಗಳು ಶಾರುಖ್ ಖಾನ್ ಸ್ಪೇನ್ಗೆ ತೆರಳಲಿದ್ದಾರೆ. ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಡ್ರಗ್ಸ್ ಪ್ರಕರಣದಲ್ಲಿ ಬಂಧನವಾದ ಬಳಿಕ ಪಠಾಣ್ ಚಿತ್ರ ಶೂಟಿಂಗ್ ನಿಂತಿತ್ತು. ಈಗ ಆರ್ಯನ್ ಜೈಲಿಂದ ರಿಲೀಸ್ ಆಗಿದ್ದು ಮುಂದಿನ ತಿಂಗಳಿನಿಂದ ಪಠಾಣ್ ಚಿತ್ರದ ಚಿತ್ರೀಕರಣ ಆರಂಭವಾಗಲಿದೆ.